ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಅಡ್ರೆಸ್ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಅಫೀಸಿಯಲ್ ವೆಬ್ಸೈಟ್ ಮುಖಾಂತರ ಆ ರೀತಿಯಾದಂಥ ಒಂದು ಹೊಸ ಆಪ್ಷನ್ ಬಂದಿದೆ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಅಡ್ರೆಸ್ ನೀವು ಈಗ ಚೇಂಜ್ ಮಾಡಬಹುದು ಆದರೆ ಇದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ನೀವು ಚೇಂಜ್ ಮಾಡ್ಬೇಕಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟರ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಲೈನ್ ಒಂದು ನಂತರ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಅಂದ್ರೆ ಅಡ್ರೆಸ್ ಅನ್ನ ಚೇಂಜ್ ಮಾಡಬೇಕಾಗ್ತಿತ್ತು ಆದ್ರೆ ಈಗ ಆ ಇಲ್ಲ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರನೇ ನೀವು ಮನೆಯಲ್ಲೇ ಕುಂತ್ಕೊಂಡು ಕೇವಲ ಒಂದು ಐದು ನಿಮಿಷದಲ್ಲಿ ನೀವು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಅಡ್ರೆಸ್ ಅನ್ನ ನೀವು ಆನ್ಲೈನ್ ಮುಖಾಂತರ ಚೇಂಜ್ ಮಾಡಬಹುದು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ತಿಳಿಯೋಣ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಟಾಪ್ನಲ್ಲಿ ಯಾವುದಾದ್ರು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಯು ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹಾಕಿ ಆಧಾರ್ ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಅಫೀಸೆಲ್ ಓಪನ್ ಮಾಡ್ಕಿದ ಮೇಲೆ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಗೆಟ್ ಅಂತ ಮೊದಲೇ ಆಪ್ಷನ್ ಇದೆ ಕೆಳಗಡೆ ಎರಡನೇ ಅಪ್ಡೇಟ್ ಆಧಾರ್ ಅಂತ ಎರಡನೇ ಆಪ್ಷನ್ ಕಾಣುತ್ತೆ ಅದರಲ್ಲಿ ನಿಮಗೆ ನೋಡೋದಾಯ್ತಂದ್ರೆ ಅಪ್ಡೇಟ್ ಡೆಮೋಗ್ರಫಿಕ್ಸ್ ಡಾಟಾ ಆನ್ಲೈನ್ ಅಂತ ಒಂದು ಹೊಸ ಆಪ್ಷನ್ ಸೇರ್ಪಡೆ ಮಾಡಲಾಗಿದೆ ಅಂದ್ರೆ ಆನ್ಲೈನ್ ನಲ್ಲಿ ತಿದ್ದುಪಡಿ ಮಾಡೋಕೆ ಈ ಒಂದು ಆಪ್ಷನ್ ನ ಸೇರ್ಪಡೆ ಮಾಡಲಾಗಿದೆ ಈ ಒಂದು ಅಪ್ಡೇಟ್ ಡೆಮೋಗ್ರಫಿಕ್ಸ್ ಡಾಟಾ ಆನ್ಲೈನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅಡ್ರೆಸ್ ಅನ್ನ ಚೇಂಜ್ ಮಾಡೋದು ಅಥವಾ ಅಡ್ರೆಸ್ನ ಅಪ್ಡೇಟ್ ಮಾಡೋದು ನಿಮಗೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದ್ರೆ ನೋಡ್ತಿರ್ಬೋದು ಆನ್ಲೈನ್ ನೀವು ಏನೆಲ್ಲ ಕರಪ್ಷನ್ ಮಾಡಬಹುದು ಅನ್ನೋದನ್ನ ಕೊಟ್ಟಿದ್ದಾನೆ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಅಡ್ರೆಸ್ ಅಂಡ್ ಲಾಂಗ್ವೇಜ್ ಆನ್ಲೈನ್ ಅಂತ ಇದೆ ಅಂದ್ರೆ ಇವು ಏನು ಇಷ್ಟನ್ನು ನೀವು ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ನಲ್ಲಿ ಕರಪ್ಷನ್ ಮಾಡಬಹುದು ಫ್ರೆಂಡ್ಸ್ ನಂತರ ನೀವು ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಓಟಿ ಪಿ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕ್ಯಾಪ್ಚರ್ ಕೋಡ್ ಹಾಕಿದ್ದೀನಿ ನಂತರ ಇಲ್ಲಿ ಸೆಂಡ್ ಒಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಆ ಒಟಿ ಟಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈಗ ಸೆಂಡ್ ಓಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಂತರ ನೋಡ್ತಿರ್ಬೋದು ಒನ್ ಟೈಮ್ ಪಾಸ್ವರ್ಡ್ ಆಸ್ ಬಿನ್ ಸಕ್ಸಸ್ಫುಲಿ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಅಂದ್ರೆ ಟಿ ಪಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಬಂದಿರುತ್ತೆ ಆ ಓಟಿಪಿನ ಇಲ್ಲಿ ಎಂಟರ್ ಟಿ ಪಿ ಅಂತ ಇದೆಯಲ್ಲ ಇಲ್ಲಿ ಹಾಕಬೇಕಾಗುತ್ತೆ ನಂತರ ಬಂದಂತ ಒಂದು ಟಿ ಪಿನ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಅಪ್ಡೇಟ್ ಡೆಮೋಗ್ರಫಿಕ್ ಡಾಟಾ ಅಂತ ಕಾಣುತ್ತಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಆನ್ಲೈನ್ ನಲ್ಲಿ ಏನೆಲ್ಲ ಕರಪ್ಷನ್ ಮಾಡಬಹುದು ಅನ್ನೋದನ್ನ ಕೊಟ್ಟಿದ್ದೇನೆ ಇಲ್ಲಿ ನೋಡ್ತಿರ್ಬೋದು ಲ್ಯಾಂಗ್ವೇಜ್ ಮತ್ತೆ ನೇಮ್ ಅಂದ್ರೆ ಹೆಸರನ್ನ ಮೂರ್ ಸಲ ನೀವು ತಿದ್ದುಪಡೆಯನ್ನ ಮಾಡಬಹುದು ಮೇಲ್ ಫಿಮೇಲ್ ಅಂದ್ರೆ ಜೆಂಡರ್ನ ಒಂದ್ಸಲ ತಿದ್ದುಪಡಿ ಮಾಡಬಹುದು ಮತ್ತೆ ಡೇಟ್ ಆಫ್ ಬರ್ತ್ ನ ಆನ್ಲೈನ್ ಮುಖಾಂತರ ಒಂದ್ಸಲ ತಿದ್ದುಪಡಿ ಮಾಡಬಹುದು ಮತ್ತೆ ಅಡ್ರೆಸ್ ಅನ್ನ ಕೊಟ್ಟಿದ್ದೇನೆ ಇಲ್ಲಿ ನಾವು ಈಗ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ಇಮೇಲ್ ಐಡಿ ಇನ್ನ ಅಪ್ಡೇಟ್ ಆಗಿಲ್ಲ ನಂತರ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡ್ತೀನಿ ಇಲ್ಲಿ ಅಡ್ರೆಸ್ ಅಂತ ನಾನು ಈಗ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ನಾವು ಆನ್ಲೈನ್ ಮುಖಾಂತರ ಅಡ್ರೆಸ್ ಅನ್ನ ಚೇಂಜ್ ಮಾಡೋದಾಗಿರೋದ್ರಿಂದ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ಆನ್ಲೈನಲ್ಲಿ ಯಾವ್ಯಾವ ಎಷ್ಟೆಷ್ಟು ಸಲ ನೀವು ಚೇಂಜಸ್ ಅನ್ನು ಮಾಡ್ಬೋದು ಅನ್ನೋದನ್ನು ಡೀಟೇಲ್ಸ್ ನೋಡ್ಬೋದು ನಂತರ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ ಎಸ್ ಐ ಆಮ್ ಅವೇರ್ ಆಫ್ ದಿಸ್ ಅಂತದಿಲ್ಲ ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಅಡ್ರೆಸ್ ಈ ರೀತಿಯಾಗಿ ಮೇಲೆ ತೋರಿಸುತ್ತೆ ನೀವು ಚೇಂಜ್ ಮಾಡುವಂಥ ಅಡ್ರೆಸ್ ಅನ್ನ ನೀವು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ ಎಂಟರ್ ದಿ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಒಂದು ಅಡ್ರೆಸ್ ನೀವು ಹಾಕಬೇಕಾಗುತ್ತೆ ಅಂದ್ರೆ ಹೊಸದಾಗಿ ಅಡ್ರೆಸ್ ಯಾವ ಅಡ್ರೆಸ್ನ ಸೇರ್ಪಡೆ ಮಾಡ್ಬೇಕಂತ ಆ ಅಡ್ರೆಸ್ನ ನೀವು ಇಲ್ಲಿ ಹಾಕಿ ಮೊದಲಿಗೆ ಕೇರ್ ಆಫ್ ಹಾಕಿ ಹೌಸ್ ನಂಬರ್ ಇತ್ತಂದ್ರೆ ಹೌಸ್ ನಂಬರ್ ಹಾಕಿ ಮತ್ತೆ ಸ್ಟ್ರೀಟು ಅದೆಲ್ಲನ ನೀವು ಇಲ್ಲೇ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಏರಿಯಾ ಲೋಕಾಲಿಟಿ ಯಾವ್ದು ಬರುತ್ತೆ ಅದನ್ನ ಹಾಕಿ ಮತ್ತೆ ಲ್ಯಾಂಡ್ ಮಾರ್ಕ್ ಯಾವ್ದಿದೆ ಅದನ್ನ ಹಾಕಬೇಕು ಮತ್ತೆ ನಿಮ್ಮ ಒಂದು ಪಿನ್ ಕೋಡ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಸಿಟಿ ಯಾವುದು ಮತ್ತೆ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಲೀಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡಿ ಕೇಳಿ ನಂತರ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಹಾಕ್ಬೇಕಾಗುತ್ತೆ ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಷ್ಟು ಅಡ್ರೆಸ್ ನೀವು ಫುಲ್ ಫಿಲ್ ಮಾಡಿದ ಮೇಲೆ ನಿಮಗೆ ಈ ಅಡ್ರೆಸ್ ಏನು ಹಾಕಿರ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸೇಮ್ ಅದೇ ಅಡ್ರೆಸ್ ಇರುವಂಥ ಒಂದು ಡಾಕ್ಯುಮೆಂಟ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅನ್ನೋದ್ರ ಕೆಳಗಡೆ ಸೆಲೆಕ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಸೆಲೆಕ್ಟ್ ಕೆಳಗಡೆ ಇಲ್ಲಿ ಇಷ್ಟು ಲೀಸ್ಟ್ ಇದ್ದಾವೆ ನೀವು ಇಷ್ಟು ಲೀಸ್ಟ್ ನಲ್ಲಿ ಯಾವುದು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇದೆ ಆ ಒಂದು ಡಾಕ್ಯುಮೆಂಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕ ನಂತರ ಆ ಒಂದು ಡಾಕ್ಯುಮೆಂಟ್ ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ಆ ಒಂದು ಡಾಕ್ಯುಮೆಂಟ್ ಬಂದು ನಿಮಗೆ ಎರಡು ಎಂಬಾಗುತ್ತೆ ಜೆ ಪಿಇಜಿ ಪಿ ಎನ್ ಜಿ ಪಿಡಿಎಫ್ ನಲ್ಲಿ ಇರಬೇಕಾಗುತ್ತೆ ನಂತರ ಆ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಆ ಒಂದು ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ನಾನು ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಿದೀನಿ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಬೇಕಾದ್ರೆ ನೀವು ಪ್ರಿವ್ಯೂ ಅಂತ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು ಫ್ರೆಂಡ್ಸ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಒಂದು ಹಳೆ ಅಡ್ರೆಸ್ ಮತ್ತೆ ಹೊಸ ಅಡ್ರೆಸ್ ನೀವು ಅಪ್ಡೇಟ್ ಮಾಡೋಕೆ ಕೊಟ್ಟಿರ್ತಾರಲ್ಲ ಆ ಅಡ್ರೆಸ್ ಕಂಡು ಬರುತ್ತೆ ಮತ್ತೆ ನೀವು ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಿರ ಅಂತ ನಿಮಗೆ ಇಲ್ಲಿ ಕಂಡು ಬರುತ್ತೆ ಇದರಲ್ಲಿ ಏನಾದರೂ ರಾಂಗ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ರಿಪೀಟ್ ಆಗಿ ಅಡ್ರೆಸ್ನ ಹಾಕಬಹುದು ನಂತರ ನೀವು ಇದು ಕರೆಕ್ಟಾಗಿ ಆಗೈತಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಈ ಕ್ಯಾಪ್ಚರ್ ಕೋಡ್ ನೀವು ಹಾಕಬೇಕಾಗುತ್ತೆ ನಂತರ ಇಲ್ಲಿ ಸೆಂಡ್ ಒಟಿ ಪಿ ಅಂತ ಮತ್ತೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಗೆ ಮತ್ತೆ ಒಂದು ಓಟಿ ಪಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬಹುದು ಒನ್ ಟೈಮ್ ಪಾಸ್ವರ್ಡ್ ಸಕ್ಸಸ್ಫುಲಿ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ಬಂದಂತ ಒಂದು ಓಟಿ ಟಿ ನೀವು ಮತ್ತೆ ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ ಇಲ್ಲಿ ಎಂಟರ್ ಓಟಿ ಪಿ ಅಂತ ಇದೆಯಲ್ಲ ಇಲ್ಲಿ ಆ ಒಟಿ ಹಾಕಿ ಫ್ರೆಂಡ್ಸ್ ಬಂದಂತ ಒಂದು ಟಿ ಪಿನ ಹಾಕಿ ಇಲ್ಲಿ ಕೆಳಗಡೆ ಐ ಆರ್ ಬಿ ಕನ್ಫರ್ಮ್ ದಟ್ ಅಂತ ಒಂದು ಬಾಕ್ಸ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮೇಕ್ ಪೇಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ ಐವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಭೀಮ್ ಯು ಪಿ ಐ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಮಾಡ್ಬೋದು ಮಾಡಬಹುದು ಪೇಮೆಂಟ್ ಆದ ನಂತರ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಕ್ ಕೊಟ್ಟಿರೋದು ಆ ಅಕ್ನಾಲಜ್ ಕಾಪಿನ ನೀವು ಅದನ್ನ ಒಂದು ಪ್ರಿಂಟ್ಔಟ್ ನ ತಕೊಳ್ಬೇಕಾಗುತ್ತೆ ಅದರಲ್ಲಿ ಒಂದು ಎಸ್ ಆರ್ ಎನ್ ನಂಬರ್ ಅಂತ ಇರುತ್ತೆ ಆ ಒಂದು ಎಸ್ ಆರ್ ಎನ್ ನಂಬರ್ ಇಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಅಂದ್ರೆ ಒಂದು ನಾಲ್ಕೈದು ದಿನಗಳಲ್ಲಿ ನಿಮ್ಮ ಒಂದು ಅಡ್ರೆಸ್ ಅಪ್ಡೇಟ್ ಆಗಿ ನಿಮಗೆ ಅದು ಒಂದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೊಸ ಅಡ್ರೆಸ್ ಅಪ್ಡೇಟ್ ಆಗುತ್ತೆ ನಂತರ ನೀವು ಏನ್ ಮಾಡಬೇಕು ಒಂದು ಪ್ರಿಂಟ್ಔಟ್ ಕೂಡ ನೀವು ಹೊಸ ಆಧಾರ್ ಕಾರ್ಡ್ ನ ಒಂದು ಪ್ರಿಂಟ್ಔಟ್ ನ ತಕೊಬಹುದು ಫ್ರೆಂಡ್ಸ್ ನಂತರ ಇದರ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ನ ಮತ್ತೆ ಓಪನ್ ಮಾಡ್ಕೊಂಡು ನೀವು ಅಪ್ಡೇಟ್ ಆಧಾರ್ ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ ಈ ಆಪ್ಷನ್ ಅಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಚೆಕ್ ಆನ್ಲೈನ್ ಡೆಮೋಕ್ರೆಸೀಸ್ ಅಪ್ಡೇಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಿದ ಮೇಲೆ ನೀವು ಒಂದು ಏನು ರಿಸಿಪ್ಟ್ ಅನ್ನ ಪ್ರಿಂಟ್ಔಟ್ ತಕೊಂಡಿರ್ತೀರಲ್ಲ ಅದರಲ್ಲಿ ಎಸ್ ಆರ್ ಎನ್ ನಂಬರ್ ಅಂತ ಇರುತ್ತೆ ಎಸ್ ಆರ್ ಎನ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಚೆಕ್ ಸ್ಟೇಟಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಿಮಗೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದು ಬಿಟ್ಟಿರೋದು ಎಲ್ಲ ನಿಮಗೆ ಈ ಒಂದು ಸ್ಟೇಟಸ್ ಮುಖಾಂತರ ನೀವು ತಿಳ್ಕೊಬಹುದು